ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಂ. ಮನುಷ್ಯನಿಗೆ ಜೀವನದಲ್ಲಿ ನಾನಾ ಕರ್ತವ್ಯಗಳನ್ನು ನಿಭಾಯಿಸುವಂತಹ ಸಂದರ್ಭ ಬರ್ತದೆ. ಅವನ ಪ್ರತಿಯೊಂದು ಕ್ಷಣ ಅಂತ ಹೇಳುವಂಥದ್ದು ಅವನು ಕರ್ತವ್ಯವನ್ನು ಪಾಲಿಸುವಂತಹ ಒಂದು ಸುಸಂದರ್ಭ ಅಂತ ಹೇಳಿದರೆ ನಾವು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಕರ್ತವ್ಯವನ್ನು ಮನುಷ್ಯ ಹೇಗೆ ನಿಭಾಯಿಸಬೇಕು, ಅವನು ಕರ್ತವ್ಯದಲ್ಲಿ ವಿಫಲನಾದರೆ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಾಡಿದಂಥ ತಪ್ಪಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಅನುಭವಿಸುತ್ತಾನೆ ಎಂದು ತಿಳಿದುಕೊಳ್ಳುವುದೇ ಇಂದಿನ ಬಹಳ ಮುಖ್ಯವಾದಂತಹ ವಿಚಾರವಾಗಿರುತ್ತದೆ. ಹಾಗಾದರೆ ಆರ್ತನಾದವನು, ಸಂಕಷ್ಟಕ್ಕೆ ಒಳಗಾದವನು ಚಿಂತೆಯಿಂದ ಅಗ್ನಿಯಂತೆ ಪ್ರಜ್ವಲಿತನಾಗಿ ಒಂದು ಸಭೆಗೆ ಬಂತು ಅಂತಾದರೆ, ಅದು ಗ್ರಾಮಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಯಾವುದೇ ಒಂದು ಪ್ರಾಜ್ಞರ ಸಭೆಗೆ ಒಬ್ಬ ನ್ಯಾಯ ಕೇಳಿ ಅಲ್ಲಿ ಬಂದಂತಾದರೆ ಆ ಸಭಾಸದರು ತಮ್ಮ ಕರ್ತವ್ಯವನ್ನು ಹೇಗೆ ಪರಿಪಾಲಿಸಬೇಕು, ಅದರಲ್ಲಿ ವಿಫಲನಾದರೆ ಅವನು ಯಾವ ರೀತಿಯಾದಂತಹ ಶಿಕ್ಷೆಗೆ, ತೊಂದರೆಗೆ, ಪಾಪಕ್ಕೆ ಗುರಿಯಾಗುತ್ತಾನೆ ಎಂದು ತಿಳಿದುಕೊಳ್ಳುವುದು ಇಂದಿನ ಮುಖ್ಯ ಪ್ರವಚನದ ವಿಚಾರ ಆಗಿರ್ತದೆ. ಹಾಗಾದರೆ ಹೀಗೆ ಬಂದಂಥವನ ಸಂಕಟವನ್ನು ನಾವು ಸತ್ಯೋಕ್ತಿಯಿಂದಲೂ ಧರ್ಮ ಬೋಧನೆಗಳಿಂದಲೂ ಉಪಶಮನ ಮಾಡುವುದು ಆ ಸಭಾಸದರ ಕರ್ತವ್ಯವಾಗಿದೆ. ಯಾರಾದರೂ ಒಬ್ಬ ನ್ಯಾಯ ಕೇಳಿ ಬಂದ, ಆ ನ್ಯಾಯ ಕೇಳಿ ಬಂದವನಿಗೆ ಅವನಿಗೆ ಮೊದಲು ಸಾಂತ್ವನ ಮಾಡಬೇಕಂತೆ, ಅವನನ್ನು ಮೊದಲು ಸಮಾಧಾನ ಮಾಡಬೇಕಂತೆ, ಆಮೇಲೆ ಅವನ ಏನು ಕಷ್ಟ ಎಂಬುದನ್ನು ತಿಳಿದು ಸತ್ಯೋಕ್ತಿಯಿಂದ ತಿಳಿದು ಆತನಿಗೆ ನ್ಯಾಯವನ್ನು ಕೊಡಬೇಕಾದ್ದು ಅಲ್ಲಿದ್ದಂತಹ ಸಭಾಸದರ ಕರ್ತವ್ಯವಾಗಿದೆ. ಹಾಗಾಗಿ ಆಗಂತುಕನು ತನ್ನ ಧರ್ಮ ಮೂಲವಾದಂಥ ಸ್ವಾತಂತ್ರ್ಯದ ವಿಷಯವಾಗಿ ಆತ ಆ ಸಭೆಯಲ್ಲಿ ಪ್ರಶ್ನಿಸುವಾಗ ಸಭಾಸದರು ಕಾಮ ಕ್ರೋಧ ಸ್ವಾರ್ಥ ಇತ್ಯಾದಿಗಳನ್ನು ದೂರೀಕರಿಸಿ ನಿಷ್ಪಕ್ಷಪಾತವಾಗಿ ಅಲ್ಲಿ ಆತನಿಗೆ ಉತ್ತರವನ್ನು ಕೊಡಬೇಕು ಎಂಬುದಾಗಿ ಅಲ್ಲಿ ರಾಜ್ಞರು ಅಥವಾ ಆ ಋಷಿಮುನಿಗಳು ಒಂದು ನಿಯಮವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಧರ್ಮದರ್ಶಿಯಾದವನು ಸಭೆಗೆ ಹೋಗಿ ಧರ್ಮ ಸಂಬಂಧವಾದಂಥ ಪ್ರಶ್ನೆಗೆ ಉತ್ತರಿಸದೆ ಮೌನವಾಗಿದ್ದರೆ ಏನು ತೊಂದರೆ ಆಗ್ತದೆ? ನಾವೆಲ್ಲರೂ ಕೂಡ ಓ ನಾನೊಂದು ಇಂಥ ಸಭೆಯ ಸದಸ್ಯನಾಗಬೇಕು, ಇಂಥ ನ್ಯಾಯಮಂಡಳಿಯ ಒಬ್ಬ ಸದಸ್ಯನಾಗಬೇಕು ಅಂತ ಎಲ್ಲರೂ ಆಶಯ ಪಡ್ತಾರೆ. ಇದರಿಂದ ತಾನು ಹೆಚ್ಚಿನದಾದಂಥ ಕೀರ್ತಿಯನ್ನು ಪಡಿತೇವೆ ಅಂತ. ಹೀಗೆ ನಾವು ಅಲ್ಲಿ ಇದ್ದ ಮೇಲೆ ನಾವು ಕರ್ತವ್ಯವನ್ನು ನಿಭಾಯಿಸುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಒಂದು ವೇಳೆ ಇಲ್ಲಿ ಆ ರೀತಿಯಾಗಿ ಆತ ವರ್ತಿಸದೇ ಇದ್ದರೆ, ಆ ಕರ್ತವ್ಯದಿಂದ ವಿಮುಖನಾದರೆ, ಅಲ್ಲಿ ಹೇಳ್ತಾರೆ ಧರ್ಮ ಸಂಬಂಧವಾದ ಪ್ರಶ್ನೆಗಳಿಗೆ ಉತ್ತರಿಸದೆ ಅವನು ಮೌನವಾಗಿ ಇದ್ದರೆ ಸುಳ್ಳು ಹೇಳುವುದರಿಂದ ಉಂಟಾಗುವ ಪಾಪದಲ್ಲಿ ಅರ್ಧ ಭಾಗವನ್ನು ಆತ ಪಡ್ಕೊಳ್ತಾನೆ. ಯಾಕಂದರೆ ಒಂದು ಯಾವುದೇ ಒಂದು ಕಾರ್ಯಕ್ಕೆ ಒಂದು ಪರಿಣಾಮ ಅಂತ ಹೇಳುವಂಥದ್ದಿದೆ, ಕಾರ್ಯ ಕಾರಣ ಸಂಬಂಧ ಅಂತ, ಅದರಿಂದ ಒಂದು ಪರಿಣಾಮ ಅಂತ ಹೇಳುವಂಥದ್ದುಂಟು. ನಾವು ಒಳ್ಳೆ ಕೆಲಸ ಮಾಡಿದರೂ ಒಂದು ಪರಿಣಾಮ ಉಂಟಾಗ್ತದೆ, ಕೆಟ್ಟ ಕೆಲಸ ಮಾಡಿದರೂ ಒಂದು ಪರಿಣಾಮ ಅಂತ ಹೇಳ್ತದೆ, ಅದನ್ನು ನಾವು ವಿಶ್ವ ಪರಿಣಾಮ ಅಂತ ಹೇಳುವಂಥದ್ದು. ಹಾಗಾದರೆ ಕೆಟ್ಟ ಕೆಲಸ ಮಾಡುವಾಗ ಕೆಟ್ಟ ಪರಿಣಾಮ ಅಂತ ಹೇಳುವಂಥದ್ದು ಉಂಟಾಗ್ತದೆ. ಆ ಕೆಟ್ಟದಾದಂತಹ ಒಂದು ಪಾಪವು ಆಗ ಈ ಸಭಾಸದನು ಅಲ್ಲಿ ಉತ್ತರವನ್ನು ಕೊಡದೆ ನಿಂತರೆ ಆ ಉಂಟಾದ ಪಾಪದ ಅರ್ಧ ಪಾಲನ್ನು ಅವನು ಸ್ವೀಕಾರ ಮಾಡ್ತಾನೆ, ಅದು ಅವನಿಗೆ ಸಲ್ಲಿಸುತ್ತದೆ, ಅವನ ಖಾತೆಗೆ ಅದು ಜಮಾ ಆಗ್ತದೆ. ಹಾಗಾಗಿ ಧರ್ಮವೇನೆಂಬುದನ್ನು ತಿಳಿದಿದ್ದರೂ ಧರ್ಮಕ್ಕೆ ವಿರೋಧವಾಗಿ ಉತ್ತರಿಸಿದ್ದರಲ್ಲಿ ಆ ಸುಳ್ಳು ಹೇಳುವುದರಿಂದ ಏನು ಪಾಪವು ಉತ್ಪತ್ತಿಯಾಗ್ತದೆ ಆ ಎಲ್ಲ ಪಾಪವನ್ನು ಅವನೇ ಪಡಿತಾನೆ. ಆಗ ಯಾರು ಪಾಪ ಮಾಡಿದ್ದಾನೆ ಅವನಿಗೆ ಬಂದು ಸೇರುವುದಿಲ್ಲ. ಹಾಗಾದರೆ ಯಾಕೆ ಇವನಿಗೆ ಪಾಪ ಬಂದು ಸೇರುತ್ತಾನಂದರೆ ಆ ನ್ಯಾಯಮಂಡಳಿಯಲ್ಲಿ ಆ ಸಭೆಯಲ್ಲಿ ಉಪಸ್ಥಿತನಿದ್ದು ಅದಕ್ಕೆ ತಕ್ಕುದಾದಂತಹ ಉತ್ತರವನ್ನು ಗೊತ್ತಿದ್ದು ಹೇಳದ ಪರಿಣಾಮ ಆ ಪಾಪವನ್ನು ಇವನು ಅನುಭವಿಸಬೇಕಾಗ್ತದೆ. ಹಾಗಾದರೆ ಹೀಗೆ ಇದಕ್ಕೊಂದು ಪುರಾವೆ ಅಂತ ಹೇಳುವಂಥದ್ದು ಬೇಕು. ಈಗ ನೀವು ಹೇಳಿದ್ರಿ ಸಭೆಯಲ್ಲಿ ಕೂತಿದ್ದು ನಾವು ಅದಕ್ಕೆ ಹೇಳದಿದ್ದರೆ ಈ ರೀತಿಯಾದಂಥ ಪಾಪಕ್ಕೆ ನಾವು ಬಾಧ್ಯರಾಗುತ್ತೇವೆ ಅಂತ. ಅದಕ್ಕೆ ಒಂದು ಪುರಾಣದಲ್ಲಿ ಬಹಳ ವಿಶೇಷವಾದಂಥ ಒಂದು ಕಥೆ ಇದೆ. ಅದು ಏನಂದರೆ ದೈತ್ಯರ ಅಧಿಪತಿ ಅಂದರೆ ರಾಕ್ಷಸರ ಅಧಿಪತಿಯಾದಂಥ ಪ್ರಹ್ಲಾದನೆಂಬಂತಹ ಪ್ರಸಿದ್ಧ ರಾಜನಿದ್ದ ಪ್ರಹ್ಲಾದ ಅಂತ ಹೇಳುವವನು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಅವನ ಕಥೆ ಅಂತ ಹೇಳುವಂಥದ್ದು ಜನಜನಿತವಾದಿತ್ತು. ಅಂತಹ ರಾಜನಿದ್ದನು, ಅವನಿಗೆ ವಿರೋಚನ ಅಂತ ಹೇಳುವ ಒಬ್ಬ ಮಗ ಇದ್ದ. ವಿರೋಚನನಿಗೂ ಒಂದು ಮಗ ಇದ್ದ ಕಾರಣ ಅಲ್ಲಿ ವಿಶೇಷವಾಗಿ ಇಲ್ಲಿ ಕಥೆಯಲ್ಲಿ ಬರುವಂಥದ್ದು ವಿರೋಚನ ಒಬ್ಬ ಕನ್ಯೆಯನ್ನು ವಿವಾಹವಾಗುವ ವಿಚಾರದಲ್ಲಿ ವಿರೋಚನನಿಗೂ ಮತ್ತು ಅಂಗೀರಸ ಕುಲೋತ್ಪನ್ನನಾದಂತಹ ಸುಧನ್ವನಿಗೂ ಅಲ್ಲಿ ಪರಸ್ಪರ ವಿವಾದ ಅಂತ ಹೇಳುವಂಥದ್ದು ಉಂಟಾಯಿತು. ಯಾಕಂದರೆ ಒಂದೇ ಕನ್ಯೆಯನ್ನು ಇಲ್ಲಿ ವಿರೋಚನನು ಅಲ್ಲಿ ಸುಧನ್ವನು
ಅಲ್ಲಿ ಮದುವೆ ಆಗಬೇಕು ಅಂತ ಅಲ್ಲಿ ನಿರ್ಧಾರ ಮಾಡಿದ್ದರಿಂದ ಇವರಿಬ್ಬರ ಮಧ್ಯದಲ್ಲಿ ಆ ಸಮಸ್ಯೆ ಅಂತ ಹೇಳುವಂಥದ್ದು ಬಂತು. ಹಾಗಾಗಿ ಅಲ್ಲಿ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ. ಆಕೆಯನ್ನು ಯಾರು ಮದುವೆ ಆಗಬೇಕು ಅಂತ ಹೇಳುವ ವಿಚಾರದಲ್ಲಿ ನಮ್ಮಲ್ಲಿ ಯಾರು ವಿದ್ಯೆಯಲ್ಲಾಗಲಿ ಶಕ್ತಿ ಸಾಮರ್ಥ್ಯದಲ್ಲಾಗಲಿ ಶ್ರೇಷ್ಠರಿರುವರೋ ಅವರೇ ಆಕೆಯ ಲಗ್ನವಾಗುವಂಥದ್ದು, ವಿವಾಹವಾಗುವಂಥದ್ದು. ಹಾಗಾದರೆ ಇದಕ್ಕೆ ಮಾನದಂಡ ಏನು? ನಮ್ಮಲ್ಲಿ ಶ್ರೇಷ್ಠರು ಅಂತ ಹೇಳುವುದಕ್ಕೆ ಅದನ್ನು ಯಾರು ನಿರ್ಣಯ ಮಾಡಬೇಕು ಎಂಬಂತಹ ವಿಚಾರದ ಕುರಿತು ಬಂದಾಗ ಅಲ್ಲಿ ಪ್ರಹ್ಲಾದನೇ ಇದಕ್ಕೆ ಸೂಕ್ತವಾದಂಥ ತೀರ್ಪನ್ನು ಕೊಡಬೇಕು ಅಂತ ಇರುವರು ಸೇರಿ ಅಲ್ಲಿ ಒಪ್ಪಿಗೆಯನ್ನು ಕೊಡ್ತಾರೆ. ಹಾಗೆ ನಮ್ಮ ಈ ಸಮಸ್ಯೆಯನ್ನು ಇತ್ಯರ್ಥವನ್ನು ಆ ಪ್ರಹ್ಲಾದನೆಂಬವನೇ ಮಾಡಬೇಕು. ಹಾಗಾದರೆ ಪ್ರಹ್ಲಾದನಲ್ಲಿಗೆ ಯಾಕೆ ಹೋಗಲಿಕ್ಕೆ ಕಾರಣ ಅಂದರೆ ಪ್ರಹ್ಲಾದ ಅಂತ ಹೇಳುವವನು ಬಹಳ ದೊಡ್ಡ ಜ್ಞಾನಿಯಾಗಿದ್ದ. ಸ್ಮರಣ ಶಕ್ತಿ, ತಾಳ್ಮೆ, ಕ್ಷಮೆಯನ್ನು ಶ್ರೇಷ್ಠನಾದವನು ಹೇಗೆ ಅದನ್ನು ಯಾವ ಸಮಯದಲ್ಲಿ ಉಪಯೋಗಿಸಿಕೊಳ್ಬೇಕು ಎಂಬ ವಿಚಾರದ ಕುರಿತು ಬಲಿಚಕ್ರವರ್ತಿಯೊಡನೆ ಈತ ಸಂವಾದವನ್ನು ನಡೆಸಿದಂಥ ಶ್ರೇಷ್ಠನಿದ್ದಾನೆ, ಜ್ಞಾನಿಗಿದ್ದಾನೆ, ಅಂತಹವನೇ ನಮಗೆ ನ್ಯಾಯವನ್ನು ಕೊಡಲಿಕ್ಕೆ ಸಮರ್ಥನಿದ್ದಾನೆ ಎಂಬಂಥ ನೆಲೆಯಲ್ಲಿ ಅಲ್ಲಿ ಹೋಗಿ ನ್ಯಾಯ ತೀರ್ಮಾನಕ್ಕೆ ಮುಂದಾದದ್ದು. ಹಾಗಾದರೆ ಇಲ್ಲಿ ಯಾರಾದರೂ ಅಲ್ಲಿ ತಾನು ನಿಕೃಷ್ಟ ಅಂತ ಕಂಡುಬಂದರೆ, ಅವನಿಗಿಂತ ಶ್ರೇಷ್ಠ ಅಲ್ಲ ಅಂತ ಕಂಡುಬಂದರೆ ಅದಕ್ಕೆ ಪರಿಹಾರ ಏನು? ಅದನ್ನು ಕೂಡ ಇವರು ತೀರ್ಮಾನ ಮಾಡ್ತಾರೆ. ಏನಂದರೆ ಪ್ರಹ್ಲಾದನ ಹತ್ತಿರ ಕೊಡಬೇಕೆಂದು, ಸುಧನ್ನನು ಶ್ರೇಷ್ಠನೆಂದು ಪ್ರಹ್ಲಾದನು ತೀರ್ಪನ್ನು ಇತ್ತರೆ ವಿರೋಚನನು ಪ್ರಾಣ ತೊರೆಯುವುದಾಗಿಯೂ, ವಿರೋಚನನು ಶ್ರೇಷ್ಠನೆಂದು ತೀರ್ಪಿತ್ತರೆ ಸುಧನ್ವನು ಪ್ರಾಣ ತೊರೆಯುವುದಾಗಿಯೂ ಆ ಇಬ್ಬರು ತಮ್ಮ ತಮ್ಮಲ್ಲಿಯೇ ಅಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಕೇಳುವಂಥದ್ದು, ಅವರಲ್ಲಿ ಹೋಗಿ ನ್ಯಾಯವನ್ನು ಕೊಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪ್ರಹ್ಲಾದನು ಅವರಿಬ್ಬರ ಕಲಹದಿಂದ ಭಯಪಡ್ತಾನೆ. ಯಾಕಂದರೆ ಒಂದು ತನ್ನ ಮಗನೇ ಆಗಿದ್ದಾನೆ, ಒಂದು ವೇಳೆ ಮಗನ ಪರವಾಗಿ ತೀರ್ಪನ್ನು ಕೊಟ್ಟರೆ ಅವನು ಕೋಪಗೊಳ್ಬೋದು, ಇಲ್ಲಿ ಪಕ್ಷಪಾತ ಮಾಡಿದ ಅಂತ. ಹಾಗಾದರೆ ಅವನ ಪರವಾಗಿ ತೀರ್ಪು ಕೊಟ್ಟರೆ ತನ್ನ ಮಗನ ಪ್ರಾಣಕ್ಕೆ ಅಲ್ಲಿ ಕಷ್ಟ ಬರ್ತದೆ. ಈ ರೀತಿಯಾಗಿ ಯೋಚನೆ ಬಿಟ್ಟು ಇದನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂತ ಹೇಳುವುದಕ್ಕೆ ಭಯಪಟ್ಟು ಅಲ್ಲಿ ಸುಧನ್ವನ ಮುಖ ನೋಡ್ತಾನೆ. ಎಂಥ ಒಂದು ಸಮಸ್ಯೆಯನ್ನು ತಂದಿಟ್ರಿ, ಇದಕ್ಕೆ ಹೇಗೆ ನಾನು ತೀರ್ಮಾನವನ್ನು ಕೊಡುವುದು ಅಂತ ಚಿಂತನೆಯಲ್ಲಿ ಈ ತೀರ್ಮಾನವನ್ನು ಕೊಡುವುದು ಕಷ್ಟ ಎಂಬಂಥ ಮುಖಭಾವನೆಯನ್ನು ತೋರಿದಂತಹ ಸಂದರ್ಭದಲ್ಲಿ ಅಲ್ಲಿ ಮಹಾಮಹಿಮನಾದಂತಹ ತಪಸ್ವಿಯಾದಂತಹ ಸುಧನ್ವನು ಸಾಕ್ಷಾತ್ ಬ್ರಹ್ಮದಂಡದಂತೆ ಕೋಪದಿಂದ ಪ್ರಜ್ವಲಿಸುತ್ತಿದ್ದಂತೆ. ಅಲ್ಲಿ ಅವನು ಹೇಳ್ತಾನೆ ಏನು, ಅಲ್ಲಿ ಪ್ರಹ್ಲಾದನನ್ನು ಕುರಿತು ಅಲ್ಲಿ ಗಡಸಾದ ಧ್ವನಿಯಲ್ಲಿ ಅವ ಹೇಳ್ತಾನೆ, ಯದಿ ವೈ ವಕ್ಷಸಿ ವೃಷ ಪ್ರಹ್ಲಾದಾತ ನ ವಕ್ಷಸಿ ಶತದ ಏ ಶಿರೋ ವಜ್ರೆ ವಜ್ರೇಣ ಪ್ರಹರಿಷ್ಯತಿ ಅಂತ. ದೈಧಾನವ ಶ್ರೇಷ್ಠನೇ, ಒಂದು ವೇಳೆ ನೀನು ಉತ್ತರವನ್ನು ಕೊಡದೆ ಮೌನವಾಗಿ ಇದ್ದರೂ ಕೂಡ ಅಥವಾ ನಿಷ್ಪಕ್ಷಪಾತವಾದಂಥ ಉತ್ತರವನ್ನು ಕೊಡದೆ ಹೋದರೆ ಅಲ್ಲಿ ದೇವೇಂದ್ರನ ಕೈಯಲ್ಲಿರುವಂಥ ವಜ್ರಾಯುಧವು ನಿನ್ನ ತಲೆಯನ್ನು ಸಹಸ್ರ ಹೋಳುಗಳನ್ನಾಗಿ ಮಾಡಬಹುದು ಎಂಬಂಥ ಎಚ್ಚರಿಕೆಯನ್ನು ಕೊಡ್ತಾನೆ. ಯಾಕಂದರೆ ಆ ಸುಧನು ಅಂತೇಳುವನು ಅಂತಹ ತಪಸ್ವಿಯಾಗಿದ್ದ, ಒಂದು ರೀತಿಯಾಗಿ ಶಾಪವಾಗಿಯೇ ಇವನ ಅಲ್ಲಿ ಉತ್ತರವನ್ನು ಕೊಡ್ತಾನೆ. ಇದರಿಂದ ಆತ ಭಯಪಡ್ತಾನೆ. ಅಶ್ವತ್ಥ ವೃಕ್ಷದ ಎಲೆಗಳು ಯಾವ ರೀತಿ ತರತರನೇ ನಡುಗುತ್ತಾವೋ ಅದೇ ರೀತಿ ಇವನು ಭಯದಿಂದ ನಡುಗಲಿಕ್ಕೆ ಪ್ರಾರಂಭ ಮಾಡಿದ. ಹೇಳಿ ಕೇಳಿ ಆತ ದೈತ್ಯ ಶ್ರೇಷ್ಠ ಪ್ರಾಜ್ಞೆ ಎಲ್ಲವೂ ಹೋದು. ಆದರೆ ಇವನ ಮಾತನ್ನು ಕೇಳಿಸಿಕೊಂಡಾಗ ನಿಜಕ್ಕೂ ಆತ ಭಯಪಡ್ತಾನೆ. ಯಾಕಂದರೆ ಇದು ಅತ್ಯಂತ ಧರ್ಮಸೂಕ್ಷ್ಮವಾದಂಥ ವಿಚಾರ. ಇಲ್ಲಿ ತೀರ್ಪನ್ನು ಕೊಟ್ಟರೆ ಯಾರಿಗಾದರೂ ಒಬ್ಬನ ಪ್ರಾಣಕ್ಕೆ ಸಂಚಕಾರ ಅಂತೇಳುವಂಥದ್ದು ಇದ್ದೇ ಇದೆ. ಹಾಗಾಗಿ ಇದಕ್ಕೆ ಹೇಗೆ ತೀರ್ಪನ್ನು ಕೊಡಬಹುದು? ಕೊಡದಿದ್ದರೆ ಇಂದ್ರನ ವಜ್ರಾಯುಧದ ಬೆದರಿಕೆ. ಹೀಗಿರುವಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಸರಿಯಾಗಿ ನಾನು ತೀರ್ಪು ಕೊಡಬೇಕಾದ್ರೆ ನನ್ನಲ್ಲಿರುವಂಥ ಜ್ಞಾನ ಸಾಲಿಕ್ಕಿಲ್ಲ ಅಂತ ಹೇಳಿ ಮಹಾಮಹಿಮರಾದಂತಹ ಕಶ್ಯಪರ ಬಳಿಗೆ ಹೋಗಿ ಅಲ್ಲಿ ವಿಚಾರವನ್ನು ಅಲ್ಲಿ ಹೇಳ್ತಾನಂತೆ. ಬದ್ಧಾಂಜಲಿಯಾಗಿ ನಿಂತು ಅವರಿಗೆ ನಮಸ್ಕರಿಸಿ ಹೇಳುವಂಥದ್ದು, ಮುನಿಶ್ರೇಷ್ಠರೇ, ನೀವು ದೇವ ದಾನವರಿಬ್ಬರ ವ್ಯವಹಾರಗಳನ್ನು ಇಬ್ಬರ ವಿಚಾರಗಳನ್ನೂ ನೀವು ಬಲ್ಲಿರಿ, ಅವರ ಧರ್ಮ ಸೂಕ್ಷ್ಮತೆಯನ್ನು ನೀವು ತಿಳಿದವರಾಗಿದ್ದೀರಿ. ಹಾಗಾಗಿ ಕರ್ತವ್ಯದ ವಿಷಯವಾಗಿ ನಾನೊಂದು ಇಲ್ಲಿ ಸಂಕಟದಲ್ಲಿ ಬಿದ್ದಿದ್ದೇನೆ, ಅದಕ್ಕೆ ಪರಿಹಾರವನ್ನು ಕೊಡಬೇಕು. ಹಾಗಾದರೆ ಏನು ಸಂಕಟ? ತಾವು ಧರ್ಮ ಮೂಲವಾದ ಪ್ರಶ್ನೆಗಳಿಗೆ ಉತ್ತರಿಸದಿದ್ದರೆ ಯಾವ ಶಿಕ್ಷೆಯಾಗುತ್ತದೆ? ನಾನೊಂದು ಧರ್ಮ ಮೂಲವಾದ ಶಿಕ್ಷೆಗೆ ಒಳಪಡಬೇಕಾಗ್ತದೆ. ಹಾಗಾಗಿ ಪ್ರಶ್ನೆಗೆ ಸುಳ್ಳು ಉತ್ತರವನ್ನು ಕೊಟ್ಟರೆ ಯಾವ ವಿಧವಾದಂತಹ ಪಾಪವು ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತದೆ? ಈ ಪ್ರಶ್ನೆಗೆ ದಯವಿಟ್ಟು ನೀವು ವಿವರವನ್ನು ಕೊಡಬೇಕು, ನನಗೆ ತಿಳಿಸಿಕೊಡಬೇಕು ಅಂತ ಅಲ್ಲಿ ಕೇಳಿದಾಗ ಅಲ್ಲಿ ಕಶ್ಯಪರು ಅವನಿಗೆ ಉತ್ತರವನ್ನು ಕೊಡ್ತಾರೆ.
ಅವರು ಹೇಳುವಂತಹ ಉತ್ತರ ಏನಂದರೆ, ಪ್ರಹ್ಲಾದ, ಒಬ್ಬ ಮನುಷ್ಯ ಪ್ರಶ್ನೆಗೆ ತಕ್ಕ ಉತ್ತರವೇನೆಂದು ತಿಳಿದಿದ್ದರೂ ಕೋಪದಿಂದಾಗಲಿ ಭಯದಿಂದಾಗಲಿ ದುರಾಶೆಯಿಂದಾಗಲಿ ಉತ್ತರಿಸದೆ ಮೌನವಾಗಿ ಇದ್ದರೆ ಅಂತಹವನು 1000 ವರ್ಣಪಾಶಗಳಿಂದ ಅಲ್ಲಿ ಬಂಧಿತನಾಗುತ್ತಾನೆ. ಸಹಸ್ರಂ ವರುಣಪಾಶ ಆತ್ಮಾನಿ ಪ್ರತಿಮುಂಚತಿ ಅಂತ ಹೇಳ್ತಾನೆ. ಅಂದರೆ ಹೇಗೆ ಆ ವರುಣಪಾಶ ಬಂಧನಾಗುವಂಥದ್ದು ಹೇಗೆ, ಇದಕ್ಕೆ ವಿಮುಕ್ತಿ ಹೇಗೆ ಎಂಬುದನ್ನು ನಾವು ನೋಡುವುದಿದ್ರೆ ಅಲ್ಲಿ ಕಶ್ಯಪರು ಪ್ರಹ್ಲಾದನಿಗೆ ಹೇಳ್ತಾರೆ, ಪ್ರತ್ಯಕ್ಷದರ್ಶಿಯಾದವನೊಬ್ಬನು ಸಾಕ್ಷ್ಯ ಹೇಳಲು ಕರೆತಂದಾಗ ಜೋಲಾಡುತ್ತಿರುವ ಹಸುಗಳಂತೆ ಕಿವಿಗಳಂತೆ ಚಂಚಲ ಚಿತ್ತನಾಗಿ ಎರಡು ಪಕ್ಷಗಳಿಗೂ ಹೊಂದಿಕೆಯಾಗುವಂತೆ ಸಂಶಯಾತ್ಮದವಾಗಿ ಸಾಕ್ಷ್ಯ ಹೇಳಿದರೆ ಅವನು ಸಹಸ್ರ ವರುಣಪಾಶಗಳಿಂದ ಅವನು ಬಂಧಿತನಾಗುತ್ತಾನೆ. ನೋಡಿ, ಕೇಳಲಿಕ್ಕೆ ಬಹಳ ಸರಳವಾದಂಥ ವಿಚಾರ, ಒಂದು ಸುಳ್ಳು ಹೇಳುವಂಥದ್ದು ಅಥವಾ ಪ್ರಶ್ನೆ ಗೊತ್ತಿದ್ದು ಹೇಳುವಂಥ, ಇದೊಂದು ಧರ್ಮಶುಷ್ಮತೆ. ಹಾಗಾದರೆ ಇಷ್ಟು ಸಣ್ಣದಾದಂತಹ ತಪ್ಪಿಗೆ ಈ ರೀತಿಯಾದಂಥ ವರುಣಪಾಶದಿಂದ ಬಂಧನ ಆಗುವಂಥ ಶಿಕ್ಷೆ ಮನುಷ್ಯ ಪಡಿತಾನಂತ ಅಲ್ಲಿ ಕಶ್ಯಪರು ಹೇಳುವುದಾದರೆ, ಹಾಗಾದರೆ ಏನು ಈ ವರುಣಪಾಶ, ಈ ವರುಣಪಾಶದಿಂದ ಬಂಧನಗೊಂಡ ಒಂದು ಮುಕ್ತಿಗೆ ಯಾವಾಗ ಸಿಗ್ತದಂತ ಹೇಳಿದರೆ ಅದನ್ನು ಹೇಳ್ತಾರೆ, ಇದು ವಿಮೋಚನೆ ಯಾವಾಗ ಅಂತ, ಆ ವರುಣಪಾಶಗಳು ವರ್ಷಕ್ಕೆ 1 ಬಿಡುಗಡೆಯಾಗುತ್ತದೆ. ಹಾಗಾಗಿ ಪಾಪದಿಂದ ಮುಕ್ತನಾಗಲು 1000 ಬೇಕಾಗುತ್ತದೆ. ಆದ್ದರಿಂದ ವಿಷಯವನ್ನು ತಿಳಿದವರು ಮರುಮಾಚದೆ ಸತ್ಯವನ್ನು ಹೇಳಿಯೇ ಹೇಳಬೇಕು. ನಾವು ಹೆಚ್ಚಾಗಿ ದಿನನಿತ್ಯವೂ 1000 ಸುಳ್ಳುಗಳನ್ನು ಹೇಳ್ತೇವೆ. ಹಾಗಾದರೆ ನಾವು ಎಷ್ಟು ದೊಡ್ಡ ಪಾಪ ಮಾಡುತ್ತೇವೆ ಅಂತ ಈ ವಿಚಾರದ ಅಥವಾ ಈ ಘಟನೆಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಕಶ್ಯಪರು ಹೇಳ್ತಾರೆ, ಧರ್ಮವು ಅಧರ್ಮವೆಂಬ ಬರ್ಜಿಗಿಂದ ಇರಿಸಲ್ಪಟ್ಟು ಸಭೆಯೊಳಗೆ ಬಂದಾಗ ಆ ಶಲ್ಯವನ್ನು ತೆಗೆದುಹಾಕಿ ಧರ್ಮವನ್ನು ರಕ್ಷಿಸುವುದು ಸಭಾಸದರ ಮುಖ್ಯವಾದಂತಹ ಕರ್ತವ್ಯವಾಗುತ್ತದೆ. ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ ಆ ಶಲ್ಯವು ಸಭ್ಯರೆಲ್ಲರನ್ನೂ ಕೂಡ ಹಿಂಸಿಸುತ್ತದೆ ಮತ್ತು ಪಾಪದ ಫಲವನ್ನು ಸಭ್ಯರು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಯಾರಾದರೂ ಒಂದು ಸಭೆಗೆ ನ್ಯಾಯವನ್ನು ಕೇಳಿ ಬಂದಾಗ ನಾವು ನಿಜವಾಗಿಯೂ ಗೊತ್ತಿದ್ದ ಸತ್ಯವನ್ನೇ ನುಡಿಯಬೇಕಾಗುತ್ತದೆ ಎಂಬಂಥ ಮಾತನ್ನು ಹೇಳ್ತಾರೆ. ಹಾಗೆ ಅರ್ಧಂ ಹರತಿ ವೈ ಶ್ರೇಷ್ಠ ಪಾದೋ ಭವತಿ ಕರ್ತೃಷು ಪಾದಶೈವ ಸಭಾಸಸ್ಸು ಏನ ನಿಂದತಿ ನಿಂದಿತಮ್ಮುಂತ. ಅಂದರೆ ಒಂದು ಅಧರ್ಮ ಕ್ರಿಯೆಯು ನಡೆದಾಗ ಅದರ ಕರ್ತೃವನ್ನು ಸಭೆಯಲ್ಲಿ ಸಭಾಸದರು ಖಂಡಿಸದೆ ಮೌನವಾಗಿ ಇದ್ದರುಂತಾದರೆ, ನಮಗ್ಯಾಕೆ ಉಸಾಬಾರಿ ಅಂತೇಳಿ ಅವರು ಸುಮ್ಮನೆ ಉಳಿದ್ರಂತಾದರೆ ಆ ಪಾಪದ ಅರ್ಧ ಭಾಗವು ಸಭಾಧ್ಯಕ್ಷನಿಗೂ, ಕಾಲು ಭಾಗವು ಮಾಡಿದಂಥ ಕರ್ತೃವಿಗೂ, ಇನ್ನುಳಿದ ಕಾಲುವಾಗ ಸುಮ್ಮನೆ ಸಭೆಯಲ್ಲಿ ಕುಳಿತಿದ್ದಂಥ ಸಭಾಸದರಿಗೂ ಸೇರುತ್ತದೆ. ಹಾಗಾಗಿ ಯಾವನೋ ಒಬ್ಬ ಮಾಡಿದಂಥ ಪಾಪ, ಸಭಾಸದರು ಅಂದರೆ ಈ ಅಧ್ಯಕ್ಷನಾದವನಿಗೆ ಅರ್ಧ ಪಾಲು, ಉಳಿದವರಿಗೆ ಮಾಡಿದವನಿಗೆ ಕಾಲು, ಉಳಿ ಈ ರೀತಿಯಾಗಿ ಹಂಚಲ್ಪಡುತ್ತದೆ. ಇದು ಧರ್ಮಸೂಕ್ಷ್ಮ ಅಂತ ಹೇಳಿ ಅಲ್ಲಿ ಕಶ್ಯಪರು ಹೇಳ್ತಾರೆ. ಹಾಗಾದರೆ ಅಂಥ ಪಾಪ ಫಲಗಳು ನಮಗೆ ಸಿಗದೇ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಅದನ್ನು ಕಶ್ಯಪರು ಹೇಳ್ತಾರೆ, ಅನೇನ ಭವತಿ ಶ್ರೇಷ್ಠ ಮುಚ್ಚಂತೆ ಚ ಸಭಾಸದ ಏನೋ ಗಚ್ಚತಿ ಕರ್ತಾರಂ ನಿಂದಾರ್ಹೋ ಯತ್ರ ನಿಂದತೆ ಅಂತೇಳಿ. ಅಂದರೆ ಇದಕ್ಕೆ ಪ್ರತಿಯಾಗಿ ಸಭೆಯಲ್ಲಿ ಪಾಪಕರ್ಮಿಯು ಖಂಡಿಸಿದರೆ, ಯಾರು ಪಾಪ ಮಾಡಿದ್ದಾನೆ ಅವನನ್ನು ಖಂಡನ ನಿರ್ಣಯ ಅಂತ ಹೇಳ್ತಾರೆ, ನಾವು ಅವನನ್ನು ಖಂಡಿಸಬೇಕು, ನೀನು ಮಾಡಿದ್ದು ತಪ್ಪು ಅಂತ ಹೇಳಬೇಕು, ಅವನಿಂದ ಯಾರಿಗೆ ಅನ್ಯಾಯ ಆಗಿದೆ ಅವನಿಗೆ ನ್ಯಾಯವನ್ನು ಆ ಸಭೆಯಲ್ಲಿ ದೊರಕಿಸಿಕೊಡಬೇಕು. ಆ ರೀತಿಯಾಗಿ ಮಾಡಿದರೆ ಸಭಾಧ್ಯಕ್ಷರಾಗಲಿ ಸಭಾಸದರಾಗಲಿ ಪಾಪದಿಂದ ವಿಮುಕ್ತರಾಗಿ ಪಾಪವು ಸಂಪೂರ್ಣವಾಗಿ ಆ ಮಾಡಿದಂಥ ಕರ್ತೃವಿಗೇ ಹೋಗಿ ಸೇರುತ್ತದೆ ಎಂಬಂತಹ ಮಾತನ್ನು ಅಲ್ಲಿ ಹೇಳ್ತಾರೆ. ಹಾಗಾಗಿ ಮುಂದೆ ಕಶ್ಯಪರು ಮತ್ತೆ ಪ್ರಹ್ಲಾದನಿಗೆ ಹೇಳುವುದಂದರೆ, ಧರ್ಮದ ವಿಷಯವಾಗಿ ಪ್ರಶ್ನೆ ಕೇಳಿದಾಗ ಧರ್ಮಕ್ಕೆ ವಿರೋಧವಾಗಿ ಉತ್ತರಿಸಿದರೆ, ಸುಳ್ಳನ್ನು ಯಾರಾದರೂ ಹೇಳಿತುಂತಾದರೆ ಅವರು ಹಿಂದಿನ 7 ಮತ್ತು ಮುಂದಿನ 7 ಮಾಡಿದ ಮತ್ತು ಮಾಡುವ ಇಷ್ಟಾರ್ಥಭೂತಾದಿ ಪುಣ್ಯಕರ್ಮಗಳು ನಾಶವಾಗು. ನೋಡಿ, ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ನಾವು ಹೆಚ್ಚಾಗಿ ನಾವು ಕಾಣ್ತೇವೆ, ನಮಗೆ ಸತ್ಯ ಗೊತ್ತಿದ್ದು ಕೂಡ ಇವನು ನಮ್ಮವನು, ಯಾಕೆ ಅವನನ್ನು ಸುಳ್ಳು ಹೇಳಿ ಅವನನ್ನು ಇದು ಮಾಡಬೇಕು ಅಂತ. ಹಾಗಾಗಿ ನಾವು ಯಾರನ್ನೋ ರಕ್ಷಿಸಲಿಕ್ಕೆ ಹೋಗಿ ಸುಳ್ಳು ಹೇಳಿತು ಅಂತಾದರೆ, ನಾವು ಪಾಪವನ್ನು ಮಾಡಿತು ಅಂತಾದರೆ, ತಪ್ಪನ್ನು ಮಾಡಿತು ಅಂತಾದರೆ, ಅದರ ಫಲವನ್ನು ನಾವು ಹೇಗೆ ಉಣ್ಬೇಕು ಅಂತೇಳಿ ಹೇಳ್ತೇವೆ. ನಾವು ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ತೇವೆ, ಸತ್ಕರ್ಮಗಳನ್ನು ಮಾಡ್ತೇವೆ. ಅದನ್ನೇ ಹೇಳುವಂಥದ್ದು, ಇಷ್ಟಪೂರ್ತಾದಿ ಪುಣ್ಯಕರ್ಮ ಫಲಗಳು ನಾವು ಈ ಮಾಡುವ ಒಂದು ಸಣ್ಣ ತಪ್ಪಿನಿಂದ
ನಾಶ ಆಗ್ತಿದೆ. ಅದು ಎಲ್ಲಿವರೆಗೆ? ಹಿಂದಿನ ಏಳು ತಲೆಮಾರುಗಳು ಮತ್ತು ಮುಂದಿನ ಏಳು ತಲೆಮಾರುಗಳು ಕೂಡ ಆ ಪಾಪದ ಫಲವನ್ನು ಅನುಭವಿಸಬೇಕಾಗ್ತದೆ. ಹಾಗಾದರೆ ಪಾಪದ ಫಲವನ್ನು ಅನುಭವಿಸಬೇಕಾಗ್ತದೆ ಅಂತ ನಾವು ಹೇಳಿದೆವು. ಆದರೆ ಯಾವ ರೀತಿ ಆ ಪಾಪ ಫಲಗಳನ್ನು ನಾವು ಅನುಭವಿಸಬೇಕಾಗ್ತದೆ ಅದಕ್ಕೂ ಇಲ್ಲಿ ವಿವರಣೆಯನ್ನು ಕೊಟ್ಟಿದೆ. ಹೇಗೆ? ಹೃತಸ್ವಸ್ಯ ಹಿ ಯದ್ದುಃಖಂ ಹತಪುತ್ರಸ್ಯ ಚೈವ ಯತ್ ಋಣಿನಃ ಪ್ರತಿ ಎಚ್ಚೈವ ಸ್ವಾರ್ಥ ದೃಷ್ಟಸ್ಯ ಚೈವ ಯತ್ ಸ್ತ್ರೀ ಹತ್ಯಾ ವಿಹೀನಾಯ ರಾಜ್ಞ ಗೃಹಸ್ಥಶ್ಚ ಚೈವ ಯತ್ ಅಪುತ್ರಾಯಶ್ಚ ಯದ್ದುಃಖಂ ವ್ಯಾಘ್ರಘಾತಸ್ಯ ಚೈವ ಯತ್ ತಾನಿ ಸಹಸ್ರಾಣಿ ದುಃಖಾನಿ ಪ್ರಾಪ್ನೋತಿ ವಿತತಂ ಭ್ರುವನ್ ಅಂತ ಹೇಳ್ತಾರೆ. ಅಂದರೆ ಈ ಶ್ಲೋಕದಲ್ಲಿ ಬರುವಂಥ ಅರ್ಥ, ನಾವು ಮಾಡಿದಂತಹ ಈ ಸುಳ್ಳು ಹೇಳಿದಂತಹ ತಪ್ಪಿನಿಂದಾಗಿ ನಾವು ಯಾವ ರೀತಿಯಾದಂಥ ದುಃಖವನ್ನು ಅನುಭವಿಸಬೇಕು ಅಂತ ಹೇಳಿದರೆ, ಐಶ್ವರ್ಯವೆಲ್ಲವನ್ನೂ ಕಳೆದುಕೊಂಡವು. ಹುಟ್ಟುವಾಗ ಅಗರ್ಭ ಶ್ರೀಮಂತನಾಗಿರ್ತಾನೆ, ಆದರೆ ಹೋಗುತ್ತಾ ಹೋಗುತ್ತಾ ಅವನು ಮತ್ತೆ ಪುನಃ ಎಲ್ಲವನ್ನೂ ಕಳೆದುಕೊಂಡು ಆತ ದಾರಿದ್ರ್ಯವನ್ನು ಅನುಭವಿಸ್ತಾನೆ. ಹಾಗಾದರೆ ಯಾಕೆ ಅಂದರೆ, ಆತ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಈ ಫಲವನ್ನು ಈಗ ಉಣ್ಣುವಂಥದ್ದು ಒಂದು ಅದು. ಎರಡನೇದಾಗಿ ಮಗನನ್ನು ಕಳೆದುಕೊಂಡವನು. ಕೆಲವರು ಪ್ರಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಪುತ್ರನನ್ನು ಕಳ್ಕೊಳ್ತೇವೆ, ಆ ಪುತ್ರ ಶೋಕ ಅಂತೇಳುವಂಥದ್ದು ನಿರಂತರ ಅಂತ ಹೇಳ್ತೇವೆ. ಹಾಗಾಗಿ ಸಂಪಾದನೆ ಮಾಡಿ ಸಂಸಾರವನ್ನು ಸಾಗಿಸಬೇಕಾದಂಥವನು ಈ ರೀತಿಯಾಗಿ ಕಳ್ಕೊಳ್ಳುವುದಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಈ ತಪ್ಪುಗಳು. ಹಾಗೆ ಋಣಬಾಧೆಗೆ ತುತ್ತಾದವು. ನಮ್ಮಲ್ಲಿ ಈಗ ಒಳ್ಳೆಯ ಸಂಪಾದನೆ ಇರ್ತದೆ, ಇನ್ನೂ ಅಭಿವೃದ್ಧಿ ಪಡಬೇಕು ಅಂತ ನಾವು ಇನ್ನೊಂದು ಸಾಲವೋ ಏನೋ ಮಾಡ್ತೇವೆ. ಆದರೆ ನಾವು ಸಾಲವನ್ನು ಪಡೆದುಕೊಂಡ ಮರುಕ್ಷಣದಲ್ಲಿ ನಮ್ಮ ಎಲ್ಲ ವ್ಯವಹಾರಗಳು ಕೂಡ ಹಾಳಾಗಿ ಆ ಋಣಬಾಧೆಗೆ ಒಳಗಾಗುವಂಥದ್ದು, ಆ ಸಾಲವನ್ನು ಮರುಪಾವತಿ ಮಾಡದೆ ಇರಲಿಕ್ಕೆ ಸಾಧ್ಯ ಆಗದೇ ಇರುವುದಕ್ಕೂ ಇದೇ ಕಾರಣ ಅಂತ ಹೇಳ್ತಾರೆ. ಹಾಗೆ ಗಂಡನನ್ನು ಕಳೆದುಕೊಂಡಂಥ ಹೆಂಗಸು ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ತಾಳಿಭಾಗ್ಯವನ್ನು ಕಳೆದುಕೊಳ್ಳುವಂಥದ್ದು ಅದಕ್ಕೂ ಇದೇ ಕಾರಣ ಅಂತ ಹೇಳ್ತಾರೆ. ರಾಜಕೋಪಕ್ಕೆ ಪಾತ್ರನಾಗಿ ಸರ್ವಸ್ವವನ್ನು ಕಳೆದುಕೊಂಡವರು. ಮುಂದಕ್ಕೆ ಬಂಜೆಯಾದಂಥ ಸ್ತ್ರೀ. ಎಲ್ಲ ರೀತಿಯ ಆರೋಗ್ಯ ಇರ್ತದೆ, ಆದರೆ ಮಕ್ಕಳಾಗುವುದಿಲ್ಲ. ಕಾರಣ ಏನಂತ ವೈದ್ಯಕೀಯದಲ್ಲೂ ಗೊತ್ತಾಗುವುದಿಲ್ಲ, ಯಾವುದು ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಈ ರೀತಿಯಾದಂತಹ ಪಾಪವನ್ನು ಮಾಡಿದ ಫಲ ಅಂತ ಇಲ್ಲಿ ಹೇಳ್ತವೆ. ಹಾಗೆ ಹುಲಿಯ ಬಾಯಿಯಲ್ಲಿ ಸಿಕ್ಕಿ ಹಾಕಿಕೊಂಡವರು. ಈಗಿನ ಕಾಲದಲ್ಲಿ ಹುಲಿ ಅಂತ ಹೇಳುವಂಥದ್ದಿಲ್ಲ. ಮುಂಚಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಕಾಡಿನಲ್ಲಿ ಹೋಗುವಂಥ ಪ್ರಸಂಗ ಬರ್ತದೆ, ಆಗ ಹುಲಿ ಚಿರತೆ ಇಂಥವುಗಳು ಆಕ್ರಮ ಆಗ್ತದೆ. ಈ ರೀತಿಯಾಗಿ ಹುಲಿಯ ಬಾಯಿಗೆ ಸಿಕ್ಕಿ ಹಾಕಿಕೊಳ್ಳುವವರು ಕೂಡ ಇದಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿದ ಇಂತಹ ಫಲಗಳು ಕಾರಣ ಅಂತ ಹೇಳ್ತಾರೆ. ಹಾಗೆ ಸವತಿ ಇರುವವಳು ಮತ್ತು ಸುಳ್ಳು ಸಾಕ್ಷ್ಯದ ಕಾರಣದಿಂದಾಗಿ ತನ್ನ ಸರ್ವಸ್ವವನ್ನೂ ಕಳೆದುಕೊಂಡಿರುವವರು ಈ ಎಲ್ಲ ದುಃಖಗಳಿಗೂ ಸಮಾನವಾದ ದುಃಖಗಳೆಂದು ದೇವತೆಗಳು ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ಈಗ ಹೇಳಿದಂಥ ಎಲ್ಲ ದುಃಖಗಳು ಕೂಡ ಹಿಂದಿನ ಜನ್ಮದಲ್ಲಿ ಈ ರೀತಿಯಾದಂಥ ಸುಳ್ಳನ್ನು ಹೇಳಿದ್ದರಿಂದ ಮಾಡಿದ ಇದು ದೇವತೆಗಳು ಹೇಳ್ತಾರೆ. ಹಾಗಾಗಿ ಮುಂದಕ್ಕೆ ಸಾಕ್ಷಿಯಾಗಬೇಕಾದರೆ ಅವನು ಯಾವ ರೀತಿ ಇರಬೇಕು ಅಂದರೆ, ಅವನು ಪ್ರತ್ಯಕ್ಷ ಸಾಕ್ಷಿಯಾಗಿರಬೇಕು, ಸತ್ಯವನ್ನೇ ಹೇಳಬೇಕು. ಹಾಗೆ ತನಗೆ ಯಾವ ರೀತಿಯಾದಂಥ ಮೌನವನ್ನು ಕೂಡ ತಾಳದೆ ಆತ ಪ್ರಿಯವನ್ನು ನುಡಿದಾಗ ತಮ್ಮ ಧರ್ಮಾರ್ಥಗಳೆಲ್ಲವನ್ನೂ ಆತ ಯಾವತ್ತೂ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಇಂಥ ದುಃಖವನ್ನು ಆತ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಹಾಮಹಿಮರಾದಂಥ ಕಶ್ಯಪರು ಹೀಗೆ ಹೇಳಿದೊಡನೆ ಪ್ರಹ್ಲಾದನು ತನ್ನ ಮಗನನ್ನು ಕುರಿತು ಅಲ್ಲಿ ಹೇಳ್ತಾನಂತೆ. ನೀನು ಏನು ಹೇಳ್ತಾರೆ ಮಗು ವಿರೋಚನ, ಅಂಗೀರಸರು ನನಗಿಂತಲೂ ಶ್ರೇಷ್ಠರು, ಹಾಗೆ ಆತನ ಮಗನಾದಂಥ ಸುಧನ್ವನು ನಿನಗಿಂತನೂ ಶ್ರೇಷ್ಠನು, ಸುಧನ್ವನ ತಾಯಿಯೂ ನಿನ್ನ ತಾಯಿಗಿಂತ ಶ್ರೇಷ್ಠಳು, ಆದುದರಿಂದ ಈಗ ಸುಧನ್ವನು ನಿನ್ನ ಪ್ರಾಣಗಳಿಗೆ ಒಡೆಯನಾಗಿದ್ದಾನೆ ಎಂಬಂಥ ಸತ್ಯಯುತವಾದಂಥ ಮಾತನ್ನು ಅಲ್ಲಿ ಯಾವುದೇ ಮೋಹಕ್ಕೆ ಒಳಪಡದೆ ಅಲ್ಲಿ ಪ್ರಹ್ಲಾದ ತೀರ್ಪನ್ನು ಕೊಡುವಂಥ ಸಂದರ್ಭ, ಆಗ ಈ ತೀರ್ಪಿಗೆ ಮೆಚ್ಚಿದಂತಹ ಆ ವಿರೋಚನನು ಅಲ್ಲಿ ಮುಖ್ಯವಾಗಿ ಅಲ್ಲಿ ಏನು ಹೇಳ್ತಾನಂದರೆ, ನೋಡಿ ನಿಷ್ಪಕ್ಷವಾದಂಥ ಮಾತಿನಿಂದ ಸುಪ್ರೀತನಾದಂಥ ಸುಧನ್ವನು ಪ್ರಹ್ಲಾದನನ್ನು ಕುರಿತು ಹೇಳುವಂಥದ್ದು ಅಂದರೆ, ಪ್ರಹ್ಲಾದನೇ ನೀನು ಪುತ್ರ ಪ್ರೇಮವನ್ನು ಮರೆತು ನಿಜವಾಗಿ ಇಲ್ಲಿ ತೀರ್ಪನ್ನು ಕೊಟ್ಟಿದ್ದಿ, ಆದ್ದರಿಂದ ನಿನ್ನ ಮಗನಿಗೆ ನಾನು ಜೀವದಾನವನ್ನು ಮಾಡಿದ್ದೇನೆ, ಅವನು ಯಾವುದೇ ರೀತಿಯಾದಂಥ ಪ್ರಾಣವನ್ನು ಕಳೆದುಕೊಳ್ಳುವಂಥ ಅಗತ್ಯ ಇಲ್ಲ, ಆದ್ದರಿಂದ ನಿನ್ನ ಈ ನಿಷ್ಪಕ್ಷಪಾತವಾದಂಥ ತೀರ್ಪಿನಿಂದ ದೇವತೆಗಳೂ ಪ್ರಸನ್ನರಾಗಿದ್ದಾರೆ, ಧಾರ್ಮಿಕವಾಗಿಯೂ ನೀನು ಮಾರ್ಗದರ್ಶನಕ್ಕನಾಗಿದ್ದಿ ಎಂಬಂಥ ಅನುಗ್ರಹದೊಂದಿಗೆ ನಿನಗೆ ಸನ್ಮಂಗಲ ಉಂಟಾಗಲಿ ಎಂಬಂಥ ಆಶೀರ್ವಾದವನ್ನು ಮಾಡಿ ಅಲ್ಲಿ ಹೊರಡುವಂಥದ್ದು. ಹಾಗಾಗಿ ವೀಕ್ಷಕರು ಕೂಡ
ಈ ವಿಚಾರವನ್ನು ತಿಳಿದುಕೊಂಡು ನಿಮಗೂ ಕೂಡ ಇಂತಹ ಸಂದರ್ಭಗಳು ಬಂದಾಗ ಯಾವುದೇ ರೀತಿಯಾದಂತಹ ಮೋಹಕ್ಕೆ ಒಳಗಾಗದೆ ನೀವು ನಿಷ್ಪಕ್ಷಪಾತವಾಗಿ ಸತ್ಯ ವಿಚಾರವನ್ನು ನೀವು ಮಂಡಿಸಿದಾಗ ಇಂತಹ ಪಾಪಕ್ಕೆ ಗುರಿಯಾಗದೆ ಮುಂದೆ ನೀವು ಸುಕೃತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.